नमस्कार निन्ने 500 फीट ड्रिल माड़बिट्टो स्टाप माड़िदिवि बेळगे तिरग बर्ता इदिवि तिरग गाड़िगळु अल्लि पार्क माड़िबिट्टिद्दारे आ गाड़िगळु क्लियरेंस माड़बेकु माड़ता इदिवि हेळिबिट्टु ಬೆಳಗ್ಗೆ ಎಲ್ಲ ಎದ್ದುಳಿದ್ದಾರೆ ಟೀ ರೆಡಿ ಮಾಡ್ತಾ ಇದ್ದಾರೆ ನಾವು ಬಂದು ಬೆಂಗಳೂರು ಲೋಕಲ್ ಇದ್ರೆ ನಾವೇ ಪಾಯಿಂಟ್ ಚೆಕ್ ಮಾಡ್ತೀವಿ ನಾವೇ ಡ್ರಿಲ್ಲಿಂಗ್ ಮಾಡ್ತೀವಿ ಇದು ಪೂರ್ತಿ ವಿಡಿಯೋ ನಾವು ಮಾಡಿದ್ದೀವಿ ಅಂದರೆ ಇದರಿಂದ ನಿಮಗೆ ಗೊತ್ತಾಗುತ್ತೆ ಫುಲ್ ಟೈಮ್ ನಮ್ಮ ಪ್ರೆಸೆಂಟೇಷನ್ ಇರುತ್ತಂತ ನೀವು ಏನು ಸರ್ ಫುಲ್ ಪ್ರೆಸೆಂಟೇಷನ್ ಇರ್ಬಿಟ್ಟು ಏನು ಸರ್ ಮಾಡ್ತೀರಂದ್ರೆ ಆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಸರಿನಾ ಜನರಲ್ ಆಗಿ ಯಾರೂ ಇರಲ್ಲ ಡಿಕ್ಲೇರೆನ್ಸ್ ಮಾಡ್ತಾ ಇದ್ದೀವಿ ನೀವು ಸ್ಟಾರ್ಟ್ ಮಾಡಿ ನಾವು ಬಂದು ಆಮೇಲೆ ಬರ್ತೀವಿ ಅಂತ ಹೇಳಿಬಿಟ್ಟು ಹೋಗ್ಬಿಡ್ತಾರೆ ನಾವು ಹಂಗಿಲ್ಲ ಸರಿನಾ ಜೊತೆನೇ ಇದ್ಬಿಟ್ಟು ಅವ್ರು ಏನೇನು ಮಾಡ್ತಾರೆ ನಮಗೆ ಗೊತ್ತಿರೋ ಗೈಡೆನ್ಸ್ ಮಾಡ್ತೀವಿ ಅವ್ರದ್ದು ಅವರು ಹೇಳ್ತಾರೆ ರೆಡಿ ಮಾಡ್ತಾರೆ ಸೆಕೆಂಡ್ ಡೇ ಬಂದ್ಬಿಟ್ಟು ಸೈಟ್ ಎಲ್ಲ ಕ್ಲಿಯರೆನ್ಸ್ ಮಾಡಿ ಅವ್ರಿಗೆ ಟೀ ರೆಡಿ ಮಾಡಿ ಅದೇ ಹಾಲು ಕೊಟ್ಬಿಡ್ತೀವಿ ಅವ್ರು ರೆಡಿ ಮಾಡ್ತಾರೆ ಟೀ ಕುಡಿದ್ಬಿಟ್ಟು ಶುರು ಮಾಡ್ತಾರೆ ನಾವು ಬಂದು ಯಾವಾಗಲೂ ಸರಿ ಇವತ್ತು ಸ್ಟಾರ್ಟ್ ಮಾಡ್ತಾರೆ ಒಂದು ಜಸ್ಟ್ ದೇವ್ರ ಮೇಲೆ ಭಾರ ಇಟ್ಬಿಡ್ತೀವಿ ಅಷ್ಟೇ ಕರ್ಪೂರ ಇಟ್ಬಿಡ್ತು ಅಗರಬತ್ತಿ ತೋರಿಸಿ ಪೂಜೆ ಮಾಡಿ ಹಬ್ಬ ಎಲ್ಲ ಒಳ್ಳೆಯದಾಗಲು ನಿನ್ನೇನು ಸರಿಯಾಗಿ ನೀರು ಬಂದಿಲ್ಲ ಅಟ್ಲೀಸ್ಟ್ ಇವತ್ತು ಬರಬೇಕು ಅಂತ ಒಂದು ಇದು ಹೇಳ್ಬಿಡ್ತೀವಿ ಸರಿನಾ ಇದು ಮೋಸ್ಟ್ಲಿ ಬಂದು ಬೇರೆಯವ್ರು ವಿಡಿಯೋ ಮಾಡ್ತಾರೆ ನನ್ನ ಫೇಸ್ ಬರುತ್ತೆ ನಾವೇ ವಿಡಿಯೋ ಮಾಡ್ತಾರೆ ನನ್ನ ಫೇಸ್ ಹೆಂಗೆ ಬರುತ್ತೆ ಬರಲ್ಲ ವಿಡಿಯೋ ಮಾಡೋರು ನಾವೇ ಸರಿನಾ ನಮ್ಮದು ಬಂದು ಏನಿದೆ ಫುಲ್ ಪ್ರೆಸೆಂಟೇಷನ್ ಇರುತ್ತೆ ಮಿಸ್ಗೈಡಿಂಗ್ ಯಾವಾಗಲೂ ಇರಲ್ಲ ಈಗ ಬಂದು ಒಂದೇ ದಿಸೈನಲ್ಲಿ ಪಾಯಿಂಟ್ ಫಿನಿಷ್ ಮಾಡಿಬಿಟ್ರೆ ಸ್ಟೋರೇಜ್ ಎಷ್ಟು ಬಂದಿದೆ ಅಂತ ನಾವು ಗೊತ್ತಾಗಲ್ಲ ಇವರು ಪಾರ್ಟಿ ಚೆನ್ನಾಗಿದೆ ಟೈಮು ಅದಕ್ಕೆ ಏನು ಮಾಡಿದ್ದಾರೆ ಇವತ್ತು ಮಾ ಸ್ಟಾಪ್ ಮಾಡಿಬಿಟ್ಟಿದ್ವಿ ಒಂದು ದಿವಸ ನೈಟ್ ಸ್ಟೇ ಮಾಡಿ ಇವತ್ತು ಬೆಳಗ್ಗೆ ಎಷ್ಟು ಸ್ಟೋರೇಜ್ ನೀರು ಬರುತ್ತೆ ನೀರು ಇದೆ ಇದ್ರೆ ಬರುತ್ತೆ ಇಲ್ಲಾಂತ ಬರಲ್ಲ ಎಷ್ಟು ಬರುತ್ತೆ ಅಂತ ನೋಡ್ಬೋದು ವಿಡಿಯೋ ಬರುತ್ತೆ ನೋಡಿ ಆಮೇಲೆ ಪಾರ್ಟಿ ಲೇಟಾಗಿ ಬಂದರು ಬಂದ ಮೇಲೆ ಅವರು ಪೂಜೆ ಮಾಡೋಕ್ಕೆ ಶುರು ಮಾಡಿದರು ಸರಿನಾ ನೋಡಿ ಈಗ ನಿನ್ನೆ ಸ್ಟೋರೇಜ್ ನೀರು ಬರುತ್ತೆ ಸರಿನಾ ನೀರಿದ್ದರೆ ಇಲ್ಲ ಅಂತ ಬರಲ್ಲ ಇಷ್ಟು ನೀರು ಬಂದು ಅವ್ರಿಗೆ ಸಮಾಧಾನ ಆಗಿಲ್ಲ ಫಸ್ಟ್ ಬಂದು ನೀರು ಬಂತು ಆಮೇಲೆ ಬಂದ್ಬಿಟ್ಟಿದೆ ಇದು ನಿನ್ನೆ ಸ್ಟೋರೇಜ್ ನೀರು ಸರಿನಾ ಇದ್ರಿಂದ ನಾವು ಡ್ರಿಲ್ಲಿಂಗ್ ಮಾಡಿದ್ರೆ ಡ್ರೈ ಪೌಡರ್ ಬರುತ್ತೆ ಅದು ಹೋಗ್ಬಿಟ್ಟು ಪ್ಯಾಕಿಂಗ್ ಆಗಿಬಿಡುತ್ತೆ ಪ್ಯಾಕಿಂಗ್ ಆಗಿದ್ರೆ ತಿರ್ಗಾ ನಮಗೆ ಬಂದು ಡ್ರೈ ಪೌಡ್ರೇ ಬರುತ್ತೆ ಫುಲ್ ಪೌಡ್ರ್ ಆಗಿ ಬಂದರೆ ನೀರು ಇಲ್ಲ ಅಂತ ಲೆಕ್ಕ ಸ್ವಲ್ಪ ಈರ ಬಂದ್ಬಿಟ್ರೆ ವೆಟ್ ಕಟ್ಟಿಂಗ್ ಬಂದ್ಬಿಟ್ರೆ ನೀರು ಐತೆ ಲೆಕ್ಕ ಸರಿನಾ ವಿಡಿಯೋ ನೋಡ್ಕೊಂಡಿರಿ ಏನಾಗುತ್ತೆ ಏನಾಗಿದೆ ಅಂತ ಹೇಳ್ತೀನಿ ಆ ಪ್ರೆಸೆಂಟ್ಗೆ ಇದು ಬಂದು ಸ್ಟೋರೇಜ್ ನೀವು ಪರವಾಗಿಲ್ಲ ಏನೋ ಬಂದಿದೆ ಸರಿನಾ ಸ್ಟೋರ್ ಆಗಿದೆ ಅಂತ ಲೆಕ್ಕ ಕಂಟಿನ್ಯೂ ವಿಡಿಯೋ ನೋಡಿ ಹೊಸದಾಗ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ರೆ ಬೇರೆಯವರಿಗೆ ಶೇರ್ ಮಾಡಿ ಒಳ್ಳೆ ಲೈಕ್ ಕೊಡಿ ಅದಾದಮೇಲೆ ಇನ್ನೊಂದು ರಾಡ್ ಹಾಕ್ಬಿಡ್ತಾರೆ ಹಾಲು ಹಾಕಿಲ್ಲನ ಒಳಗಡೆ ಹಾಲು ಹಾಕ್ತಾ ಇದ್ದಾರೆ ಇದು ಹೆಂಗೆ ಕಟ್ಟಿಂಗ್ಸ್ ಬರ್ತಾ ಇದೆ ಕ್ಲೇ ಬರ್ತದೆ ಶಿಲ್ಟ್ ಗಿಲ್ಟಿನೂ ಬರ್ತಾ ಇದನ್ನ ಇದರಲ್ಲಿ ಗೊತ್ತಾಗತ್ತೆ ತುಂಬ ಮಣ್ಣು ಬಂದರೆ ಬೋರ್ ಕ್ಲೋಸ್ ಆಗ್ಬೋದು ಅಷ್ಟು ಮಣ್ಣು ಬಂದಿಲ್ಲ ಅಂದರೆ ಬೋರ್ ಕ್ಲೋಸ್ ಆಗಲ್ಲ ಇದೆಲ್ಲ ಒಂದು ಐಡಿಯಾಗಳು ಸರಿನಾ ಈ ವಿಷಯಗಳು ಬೋರ್ ಮಾಡಿರೋರಿಗೂ ಗೊತ್ತಾಗಲ್ಲ ಎರಡು ಮೂರು ಬೋರ್ ಮಾಡಿದಾರಲ್ಲ ಅವ್ರಿಗೂ ಗೊತ್ತಾಗಲ್ಲ ಓ ಇಂಥದ್ದ ನಾವು ಹೇಳೋರ ಮೇಲೆ ನೀವು ತಿಳ್ಕೊಳ್ಬೋದು ಸರಿಂದ ಹೊಸೆ ರಾಡು ಎರೆಕ್ಷನ್ ಮಾಡ್ತಾರೆ ಡ್ರಿಲ್ ಮಾಡ್ತಾರೆ ಹೊರತರ ಏನಾಗುತ್ತೆ ನೋಡಿ ಈಗ ಪೌಡ್ರ್ ಬರ್ತಾ ಇದೆ ಪೌಡ್ರ್ ಬಂದರೆ ಪೌಡ್ರ್ ಸ್ಟಾಪ್ ಆಗ್ತದೆ ಸ್ಟಾಪ್ ಮಾಡಿ
ವೆಟ್ ಕಟ್ಟಿಂಗ್ ಬರಬೇಕು. ವೆಟ್ ಕಟ್ಟಿಂಗ್ ಬಂದು ಆಮೇಲೆ ನೀರು ಬರಬೇಕು. ಇದು ಬೋರ್ವೆಲ್ನಲ್ಲಿ ನಾವು 1.5 ಇಂಚು ಹೇಳಿದ್ವಿ, ಒಂದು ಅರ್ಧ ಅಂದ 1 ಇಂಚು ನೀರು ಬಂದಿರ್ಬೋದು. ಇದು ಒಳ್ಳೆ ಕಟ್ಟಿಂಗ್ಸ್, ಇದು ಮಾಮೂಲಾಗಿ ಬರಬೇಕು, ಈ ಥರನೇ ಬರಬೇಕು, ಈ ಥರ ಇರುತ್ತೆ. ಇದು ತುಂಬ ಇದೇ ಕಂಟಿನ್ಯೂ ಬಂದರೆ ನೀರು ಇಲ್ಲ ಅಂತ ಲೆಕ್ಕ, ಇದು ಸ್ವಲ್ಪ ಡೌನ್ ಆಗಿದ್ರೆ ನೀರು ಐತೆ ಅಂತ ಲೆಕ್ಕ. ಇದು ಒಂದು ಜನರಲ್ ಇನ್ಫಾರ್ಮೇಶನ್, ಸರಿನಾ? ಬಟ್ ಪಾರ್ಟಿಗೆ ಸಮಾಧಾನ ಆಗಿಲ್ಲ. ಅವ್ರಿಗೆ ಯಾವಾಗ ಸಮಾಧಾನ ಆಗುತ್ತೆ, ಕ್ಯಾಮರಾ ಬಿಟ್ಟು ನೋಡಿ ಮೇಲೇ ಸಮಾಧಾನ ಆಗುತ್ತೆ, ಸರಿನಾ? ನಾವು ಎಷ್ಟೋ ಮಾಡ್ತಾ ಇದ್ವಿ, ಪಾರ್ಟಿಗೆ ಇದೇ ಫಸ್ಟ್ ಇಲ್ಲ, ಅವ್ರ ಸ್ವಲ್ಪ ಸಮಾಧಾನ ಆಗೋದು ಕಷ್ಟ. ನಾವು ಹೇಳಿದ್ರು ಅವ್ರು ನಮ್ಮ ಅವ್ರು ಏನೋ ಸ್ವಲ್ಪ ನೀರು ನೀರು ಈ ಥರ ಸಿಂಪಡಿಸಿದ್ರೆ ನೀರು ಐತೆ ಅಂತ ನಮ್ಗೆ ಎಲ್ಲದು. ರೆಡ್ ಸ್ಟೋನ್ ತುಂಬ ಜಾಸ್ತಿ ಬರ್ತಿದೆ. ಪಾರ್ಟಿ ಬಂದು ಫಿಲ್ಟರ್ ಬೇಕು ಎರೆಕ್ಷನ್ ಮಾಡಬೇಕು ಅಂತ ಐಡಿಯಾ ಎಲ್ಲ ಬಂದಿದೆ. ಇದೆಲ್ಲ ಇದಕ್ಕೆಲ್ಲ ಫಿಲ್ಟರ್ ಬೇಕಾಗಿಲ್ಲ.